ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಭೇಟಿಗೆ ತೆರಳಿದ್ದ ಮಾಜಿ ಸಿಎಂ ಗೌಡ ಅವರಿಗೆ ಇದೀಗ ನಿರಾಸೆಯಾಗಿದೆ ಎರಡು ದಿನದವರೆಗೂ ಕಾದರೂ ಕೂಡ ಜೆಪಿ ನಡ್ಡಾ ಅವರು ತನ್ನ ಭೇಟಿಗೆ ಸಿಗಲಿಲ್ಲ ಇದರಿಂದ ನಿರಾಸೆಗೊಂಡು ಬೆಂಗಳೂರಿಗೆ ಮರಳಿದ್ದಾರೆ ಗೌಡ ಅವರು ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆ ಜೆಪಿ ನಡ್ಡಾ ಸಾಲು ಸಾಲು ಸಭೆಗಳಲ್ಲಿ ಬ್ಯುಸಿಯಾಗಿರುವ ಕಾರಣ ಭೇಟಿ ಸಾಧ್ಯವಾಗಿಲ್ಲ ಎಂದು ಹೇಳಲಾಗಿದೆ ಅದರಿಂದ ಮುಂದಿನ ವಾರ ಭೇಟಿಯಾಗೋಣ ಎಂದು ಸಂದೇಶವನ್ನು ರವಾನಿಸಿದ ಹಿನ್ನೆಲೆ ಸದಾನಂದ ಗೌಡರು ಹಿಂದಿರುಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಪ್ರಸ್ತುತ ರಾಜ್ಯದಲ್ಲಿ ಪಕ್ಷದ ಪರಿಸ್ಥಿತಿ ನಾಯಕತ್ವ ವಿಳಂಬ ಮೈತ್ರಿ ಕುರಿತು ಗೊಂದಲಗಳ ಬಗ್ಗೆ ಚರ್ಚೆಗೆ ಸಂಬಂಧಿಸಿದಂತೆ ಮಾತನಾಡಲು ಹೈಕಮಾಂಡ್ ಬುಲಾವು ನೀಡಿತ್ತು ಈ ಹಿನ್ನೆಲೆ ಗೌಡ ಅವರು ದೆಹಲಿಗೆ ತೆರಳಿದ್ರು ಆದರೆ ಜೆಪಿ ನಡ್ಡಾ ಅವರು ಸದಾನಂದ ಗೌಡ ಅವರಿಗೆ ಭೇಟಿಗೆ ಲಭ್ಯವಾಗಿಲ್ಲ ಬೆಂಗಳೂರಲ್ಲಿ ಇನ್ನು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಪಕ್ಷದ ವ್ಯವಸ್ಥೆಗೆ ಪೂರಕವಾಗಿ ಎಲ್ಲವನ್ನ ಸಹಿಸಿಕೊಳ್ಳಬೇಕು ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಕ್ಟೋಬರ್ ಇಪ್ಪತ್ತೈದರಂದು ಬರಲು ಹೇಳಿದ್ದರಿಂದ ದೆಹಲಿಗೆ ಹೋಗಿದ್ದೆ ಆದರೆ ನಡ್ಡಾ ಅವರು ಚುನಾವಣೆಯ ಸಭೆಗಳಲ್ಲಿ ಬ್ಯುಸಿಯಾಕಿದ್ರು ನನಗಂತೂ ಭೇಟಿಗೆ ಸಿಗದೆ ಇರೋದು ಬೇಸರ ಇಲ್ಲ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭೇಟಿ ಬಗ್ಗೆ ನನಗಂತೂ ಗೊತ್ತಿಲ್ಲ ಅದರ ಬಗ್ಗೆ ನನ್ನನ್ನು ಕೇಳಬೇಡಿ ಎಂದು ಮಾತನ್ನ ಮುಗಿಸಿದ್ರು